ಕಾಲ ಬರಬೇಕು ಅಂತ ನಮ್ಮ ಕೈಯಲ್ಲಿದ್ದಂತಹ ಕೊಡಲಿಯ ಕಾವೆಷ್ಟು ಅಂತ ನೋಡ್ತಾ ಆ ಮರದ ಸ್ಥಿತಿಗತಿಯನ್ನು ಗಮನಿಸ್ತಾ ಯಾವ ಮರ್ಮಕ್ಕೆ ನಾವು ಬಲವಾದ ಘಾತ ಇಕ್ಕಿದ್ರೆ ಕಡಿಮೆ ಪೆಟ್ಟಿನಲ್ಲಿ ಮರವೇ ಬೀಳ್ತದೆ ಅಂತ ಅರಿತು ಹೊಡೆಯುವವನು ಕಾರ್ಯ ನಿಪುಣ ಅಂತಾಗುತ್ತಾನೆ. ಎಲ್ಲ ಮರಕ್ಕೊಂದು ಕಾಲ ಉಂಟು, ಅದನ್ನು ಹೊಡೆಯುವುದಕ್ಕೊಂದು ಕ್ರಮ ಉಂಟು. ಕಾಲವನ್ನು ಕ್ರಮವನ್ನು ಗಮನಿಸಿ ಬೇಕಾದದ್ದನ್ನು ಉತ್ಪಾದನೆ ಮಾಡಿ ಹೊಸದಾದ ನಿರ್ಮಾಣವನ್ನು ಮಾಡ್ತಾ ಬಂದೆ. ದ್ವಾರಾವತಿಯಲ್ಲಿ ಮನೆ ಕಟ್ಟಿದ್ದು ನನ್ನ ಹೇಳಿತನಕ್ಕೆ ದೃಷ್ಟಾಂತವೆಂಬಂತೆ ಬಿಂಬಿಸುವುದಕ್ಕೆ ಯತ್ನಿಸಿದೆ. ನೀನು ರಚಿಸಿಕೊಂಡ ದುರ್ಗಗಳಲ್ಲಿ ಜಲದುರ್ಗ ಉಂಟಲ್ಲ, ಜಲಾವೃತವಾದ ವಾಸಸ್ಥಳ ಇರುವುದು ಅಪಚಾರ ಅಲ್ಲ, ರಕ್ಷಣಾ ವಲಯ ಅಂತ ನೀನು ತಿಳಿಯುತ್ತೀಯಾದರೆ ಜಲದಿ ಮಧ್ಯದಲ್ಲೇ ಶರದಿ ಮಧ್ಯದಲ್ಲೇ ಪುರವನ್ನು ನಿರ್ಮಿಸಿಕೊಳ್ಳುವುದು ನಮಗೆ ರಕ್ಷಣಾ ವಲಯ ಆಗುವುದಿಲ್ಲ. ಹಾಗಾದ್ರೆ ನಿನಗಾಗುವಾಗ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತ ನೀನು ಹೇಳುವುದಕ್ಕೆ ಬರಬೇಡ. ಆ ನ್ಯಾಯವನ್ನು ಎಲ್ಲಿಂದ ಎಲ್ಲಿಗೋ ಸಿಕ್ಕಿಸಬೇಡ. ನೀನು ನಿನಗೆ ಅದು ಕಷ್ಟ ಆಗ್ತದೆ, ಮತ್ತೆ ನಿನಗೆ ಸುಲಭ ಆಗುವುದನ್ನೆಲ್ಲ ಹೆಕ್ಕಿ ಹೇಳಬೇಡ ಅಂತ. ನನಗೆ ಅದು ಅನುಕೂಲ ಎನ್ನುವುದರಿಂದ ನಾವು ಅಲ್ಲಿ ಇರುವುದು. ನೀನೇ ಈಗ ಹೇಳಿದ ಹಾಗೆ ಏನು ಯಾವುದಕ್ಕೂ ಒಂದು ಕಾಲ ಅಂತ. ಹೌದು, ಆ ಕಾಲ ಬಾರದೆ ನಿನ್ನ ಪೌರುಷವು ನಡೆಯುವುದಿಲ್ಲ ಎನ್ನುವುದನ್ನು ಪ್ರಾಮಾಣಿಕವಾಗಿ ನೀನು ಒಪ್ಪಿಕೊಂಡೆ. ಯಾವ ಕಾಲದಲ್ಲಿ ಮಾಡಿದ್ರು ನಮಗೊಂದೇ ಪರಿಣಾಮ ಅಂತಾದಾಗ ಎಲ್ಲಕ್ಕೂ ಕೂಡಿಸಿ ಬರುವ ಹಾಗೆ ಕರ್ಮ ಸಂಯೋಜನೆ ಮಾಡುವುದು ಅತ್ಯಂತ ಬುದ್ಧಿಶಾಲಿಯಾದವನು, ಕರ್ಮದ ಕುರಿತಾಗಿ ಸಂಪೂರ್ಣ ಪ್ರಭುತ್ವ ಹೊಂದಿದವನ ಲಕ್ಷಣ. ಅವನ ಕರ್ಮ, ನಮ್ಮ ಕರ್ಮ, ಕಾಲ, ಇದನ್ನು ಒಗ್ಗೂಡಿಸಿಕೊಂಡು ಕ್ರಿಯಾಚರಣೆಯನ್ನು ಮಾಡುವುದು ನನಗೆ ಶೀಲ ಸ್ವಭಾವ. ಪರ್ವತಕ್ಕೆ ಹತ್ತಿರುವಂತಹ ನೀನು ಕೆಳಗಿನಿಂದ ಉರಿಯುತ್ತಿದ್ದಂತಹ ಬೆಂಕಿಯ ಜ್ವಾಲೆಗೆ ಸುಟ್ಟು ಹೋಗದಂತೆ ಹಾರಿಯಲ್ಲಿಯೋ ತಪ್ಪಿಸಿ ಅಬ್ದಿಯ ಮಧ್ಯೆ ಮನೆ ಮಾಡಿದ್ದಕ್ಕೂ ನನ್ನ ದುರ್ಗಗಳಲ್ಲಿ ಒಂದಾಗಿರುವಂತಹ ಜಲದುರ್ಗಕ್ಕೂ ಸಮಾನತೆಯನ್ನು ಆಗುವುದಿಲ್ಲ. ನಿನ್ನ ಅಜ್ಞಾನದ ಲಕ್ಷಣ ಅದು. ಯಾಕೆ ಯೋಚನೆ ಮಾಡು, ನಾವು ಮೇಲೇರಿ ಹೋದದ್ದು ನಾವಿಬ್ಬರೇ ಹೌದಾದ್ರು, ಅಣ್ಣ ತಮ್ಮಂದಿರ ಹೌದಾದ್ರು, ಕುಶಸ್ಥಲಿ ನಾಮಕವಾಗಿ ಈ ಹಿಂದೆ ಜಲಾಧಿವಾಸವನ್ನು ಹೊಂದಿದ್ದ ಸುಸ್ಥಳವನ್ನು ಮೇಲೆಬ್ಬಿಸಿದವ ಯಾರು? ಸ್ವರ್ಗವನ್ನು ನಾಚಿಸುವಂತಹ ವೈಭವವನ್ನಲ್ಲಿ ಪುನರ್ಸ್ಥಾಪಿಸಿದ್ಯಾರು? ಅಲ್ಲಿ ಸುಧರ್ಮ ನಾಮಕವಾದ ಸಭಾ ಮಂದಿರ ಇರುವುದು ಹೇಗೆ? ಅಲ್ಲಿ ನಂದನ ನಾಮಕವಾದಂತಹ ಉಪೋದ್ಯಾನ ಇರುವುದು ಹೇಗೆ? ಇದರ ಕುರಿತಾಗಿ ನೀನು ಮರ್ಮಭೇದಕನೇ ಹೌದು ಅಂತಾದರೆ ಜಿಜ್ಞಾಸೆಯಿಂದ ಅರಿಯುವ ಪ್ರಯತ್ನ ಮಾಡಬೇಕಾಗಿತ್ತು. ಬೇಡ, ಮಥುರೆಯ ಮೇಲೆ ಮುತ್ತಿಕ್ಕುವುದಕ್ಕಾಗಿ ಬಂದಂತಹ ಮಾಗಧನಿಗೆ ತಿಳಿಯದಂತೆ ಸ್ವಜನರೆಲ್ಲರನ್ನೂ ನಾನಲ್ಲಿ ಹೋಗಿ ಸೇರುವಾಗ ಅಲ್ಲಿ ಪೂರ್ವದಲ್ಲೇ ಬಂದು ಸೇರುವಂತೆ ಮಾಡಿದ್ದರ ಹಿಂದೆ ಯಾರ ಕರ್ತೃತ್ವ ಉಂಟು ಅಂತ ನೀನು ಗುರುತಿಸಿದ್ದರೆ ನನ್ನ ಕಾರ್ಯಜಾಣ್ಮೆ ಅರ್ಥ ಆಗುತ್ತಿತ್ತು. ಬಿಡು, ಅದು ನಮ್ಮ ಕುಟುಂಬವನ್ನು ರಕ್ಷಿಸುವ ವಿಧಾನ ಹೇಗೆ, ನಮ್ಮ ವಿರೋಧವನ್ನು ದಮನಿಸುವ ಕ್ರಮ ಹೇಗೆ ಅಂತ, ಅದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದಲ್ಲ. ನೀನು ಹೇಳ್ತೀಯಲ್ಲ ಎಷ್ಟು ಅಂತ ಉಪೇಕ್ಷೆ ಮಾಡಿದ್ದೆ, ಈಗ ಇಷ್ಟು ಅಂತ ಗೊತ್ತಾಯಿತು ಅಂತ. ನಿನ್ನಲ್ಲಿದ್ದ ಅಷ್ಟನ್ನೂ ಈಗ ಬಂಧನದಲ್ಲಿದ್ದದನ್ನು ಬಂಧ ವಿಮುಕ್ತವಾಗಿಸಿ, ಕೈವಶವಾದದ್ದನ್ನು ಕೈಯಿಂದ ಬಿಡಿಸಿ ಅದರ ನಿಜವಾದ ನೇತಾರ ಯಾರು, ಒಡೆಯ ಯಾರು, ಅವರಿಗೆ ಕೊಡುವುದಕ್ಕೆ ಬಂದದ್ದು ಮಾತ್ರವಲ್ಲ, ನಿನಗೆ ಹೊಂದುವುದಕ್ಕೆ ಯೋಗ್ಯತೆ ಇಲ್ಲದನ್ನು ಅಪಮಾರ್ಗದಿಂದ ಇದು ತನಕ ಏನೇನನ್ನು ನೀನು ಗಳಿಸಿಕೊಂಡಿದ್ಯೋ ಅದು ನಿನ್ನ ಪ್ರಾಣ ಆದರೆ ಅದನ್ನು ಸೇರಿಸಿ ಎಲ್ಲವನ್ನು ಕೂಡ ನಿನ್ನ ಕೈಯಿಂದ ತಪ್ಪಿಸುವುದಕ್ಕಾಗಿ ಆಯುಧ ಪಾಣಿಯಾಗಿ ಬಂದವನು. ಜೀವಮಾನದಲ್ಲಿ ನರಕಾಸುರ ಎಷ್ಟೋ ಸಂವತ್ಸರಗಳ ಹಿಂದಿನಿಂದಲೇ ಈ ಪ್ರಯತ್ನದಲ್ಲಿದ್ದಾರೆ. ಮೊನ್ನೆ ಮೊನ್ನೆ ಸ್ವರ್ಗಕ್ಕೆ ದಾಳಿ ಮಾಡಿದಾಗ ಸೋತ ಸುರಪ ಬಹುಶಃ ನಿನ್ನ ಕಿವಿ ಊದಿರಬೇಕು. ಇಲ್ಲಿಯವರೆಗೂ ನಿನಗೆ ಎಚ್ಚರ ಆಗಲಿಲ್ಲ ನಾನೊಬ್ಬ ಇದ್ದೇನೆ ಅಂತ. ಈ ಹೊತ್ತು ಅವನ ದೂರನ್ನಾಧರಿಸಿ ನೀನು ಬಂದಿದ್ದಿ. ಬಂದದ್ದಕ್ಕೇನೋ ಸ್ವಲ್ಪ ಕೆಲಸ ಮಾಡಿದ್ದಿ, ಅದಕ್ಕೆ ಸಂಬಳವಾಗಿ ನಿನ್ನನ್ನು ಕೊಂದು ನಿನ್ನ ಒಟ್ಟಿಗೆ ಇರುವ ಆ ಬಣ್ಣದ ಬೀಸಣಿಗೆಯನ್ನು ನಾನು ಉಪಯೋಗಿಸದೇ ಇದ್ರೆ ನಾನು ಬಹುಮಾನ ಅಲ್ಲ. ನೀನು ಬಹುಮಾನ ಆಗದಿದ್ರೆ ನನಗೆ ಆಕ್ಷೇಪ ಇಲ್ಲ, ಆದ್ರೆ ಒಂದುಂಟು, ನಿಮ್ಮ ದೈತ್ಯರಿಗೆಲ್ಲ ವಿವೇಕ ಇಲ್ಲ ಇದ್ದಿದ್ದರೆ ಒಂದು ಪ್ರಕರಣದ ವಿಮರ್ಶೆ ಸಾಕಾಗುತ್ತೆ. ಹೇಗೆ? ತಾರಕನಿಗೆ ಹರಸತಿಯರ ಸಮ್ಮಿಲನದಿಂದ ಉದಿಸಿದವನಿಂದ ಮರಣ ಅಂತ ವರ ಇದ್ದದ್ದು. ಹುಟ್ಟಿ 6 ಮತ್ತೊಂದನೆಯ ದಿವಸದಲ್ಲಿ ಒಬ್ಬಾತ ಪ್ರಭೃತಿ ತಾರಕನಂತಹ ದೈತ್ಯೋಪಮ ಅನುಪಮನಾದ ದೈತ್ಯನನ್ನು ಕೊಂದು ಕಳೆಯುವಲ್ಲಿ ಪರ್ಯಾಪ್ತನಾಗ್ತಾನೆ ಅಂತಾದ್ರೆ ವಿಧಿ ನಿಮ್ಮನ್ನ ಆಡಿಸುವ ಬಗೆಯನ್ನು ಅದರಿಂದ ತಿಳಿಯುವುದಕ್ಕಾಗುತ್ತದೆ. ಪಾಠ ಕಲಿಯದೆ ಹುಚ್ಚೆದ್ದು ಹೀಗೆ ಕುಣಿಯುವುದಕ್ಕೆ ತೊಡಗಿದರೆ ಕಾಲನ್ನು ತಲೆಯನ್ನು ಒಟ್ಟಿಗೆ ಕಡಿಯಬೇಕು. ಈಗ ನನಗೆ ಸ್ಪಷ್ಟ ಆಯ್ತು, ನಿನ್ನಿಂದ ನಾನು ಏನೂ ಆಗುವುದಿಲ್ಲ. ನಿನಗೆ ವರ ಇಲ್ಲಲ್ಲ ನನ್ನನ್ನು ಕೊಲ್ತೇನೆ ಅಂತ, ನನಗೂ ಶಾಪ ಇಲ್ಲ ನಿನ್ನಿಂದ ಸಾಯ್ತೇನೆ. ಹೌದಾ? ನಿನ್ನ ವರದ ವ್ಯಾಪ್ತಿಯನ್ನು ನನಗೆ ಬೇಕಾದಂತೆ ನಾ ಬಳಸುವ ಬಗೆಯನ್ನು ನೀನು ನೋಡುವ ಆಸೆ ಉಂಟು? ಹೌದಾ? ಕಮಲ ನಾಭಾ
ಪಾಪವಾಣಿ ಅಂತ ಕರೀಲಿಕ್ಕೆ ಅವ ಕೃಷ್ಣ ಅಲ್ಲ, ಅವ ನರಕ. ಅದಕ್ಕೆ ಅದಕ್ಕೆ ನಾನು ಸ್ವರ ಏರಿಸಿತ್ತು. ಎಂತದ್ದು ಏರಿಸುದು? ಅಂದ್ರೆ ಏರಿಸಿದ್ರೆ ಅದಕ್ಕಿಂತ ಅವ ಏರಿಸ್ತಾನೆ, ನಿನ್ನದನ್ನಲ್ಲ ಅವನದನ್ನು ಸಹಿಸುದು ಯಾರು? ಆಶ್ಚರ್ಯ. ಎಂತದ ಆಶ್ಚರ್ಯ? ಈ ತರನಾಗಿ ನೋಡಿದ್ದೇ ಇಲ್ಲ. ನಾನು ಹೋಗಿ ಸಖಿಯರಲ್ಲಿ ಹೇಳಬೇಕು ನನ್ನ ಗಂಡನ ಪೆಟ್ಟು ಹಾಗೆ. ಇಲ್ಲ ಸಖಿಯರ ಹಾಳಾಗಿ ಹೋಗ್ಲಿ, ನನಗೊಮ್ಮೆ ಇಲ್ಲಿ ಉಸಿರಾಡಿದ್ರೆ ಸಾಕು ಅಂತುಂಟು. ಇವಳು ಸಖಿಯರಲ್ಲಿ ಹೇಳುದು ಗಂಡನ ಬೆಟ್ಟದಲ್ಲಿ ಮಾತ್ರ ಇಲ್ಲಿ ನಡೆಯುವುದಿಲ್ಲ. ನೋಡಿ ಇಲ್ಲಿ ಪೆಟ್ಟು ಕಡಿಮೆ, ಒಂದು ಕೊಡಿ ಎಲ್ಲಿಗೆ ಆ ಮಣ್ಣು ಸೇರ್ಬೇಕು. ಈಗ ಮಾತಾಡಿದ್ರೆ ಸಾಧ್ಯವಿಲ್ಲ, ನಿಮಗೆ ಹೊಡಿಲಿಕ್ಕೂ ಆಗುದಿಲ್ಲ. ಹೇಳಬೇಕು ಸುಮ್ಮನೆ ಆಗುದಿಲ್ಲ. ಹೇಳಿ ಮಣ್ಣಿಂದ ಆಗದು ಬಸವಳಿದ್ದೇನೆ. ನನ್ ಗಾಳಿ ಹಾಕಿ ಅದು ಒಳ್ಳೆ ಕೆಲಸ. ಒಯ್ಯತೆಯ ನಾವು ಇಲ್ಲಿಂದ ಹೋಗುವ. ಪ್ರಾಣ ಇದ್ರೆ ಸಾಕು, ಒಂದು ತುಂಡು ಎಲ್ಲ ಮತ್ತೆ ನೀರು ಎರಡೂ ಕೊಡು. ಬದುಕಿದ್ರೆ ಬೇಡಿ ತಿನ್ಬಹುದು ಅಂತ ಕೇಳಿಲ್ಲ ಮಾತು? ಕೇಳಿದ್ದೇನೆ. ನಾವು ಬೇಡಬೇಕಾಗಿ ಬರ್ಲಿಕ್ಕೆ ನಿಮಗೆ ಅನ್ವಯಿಸುವುದಿಲ್ಲ. ಆದ್ರಿಂದಲೇ ನಾವು ಊರಿಗೆ ಹೋಗುವ ಅಂತ ಹೇಳಿದ್ದ. ಹೋಗುವ 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 ನಿನ್ನಂತೆ ಹೇಳಿದ್ರೆ ಯುದ್ಧಕ್ಕೆಲ್ಲ ಬರುವ ಅಂತ ಮಾಡಿ ಬರುವ ಯುದ್ಧ ಮಾಡಿ ಎಂತದ್ದು ಮಾಡಿ ಮಾಡಿ ಆತ ಮಾಡಿ. ಆದ್ರೆ ಮಾಡದಿರ್ಲಿಕ್ಕೆ ನನಗೇನು ಮತಿ ವೈಕಲ್ಯ ಬಂದಿಲ್ಲ. ಇನ್ನೊಮ್ಮೆ ಆಗುವುದಿಲ್ಲ ಅಂತ ಇನ್ನೊಮ್ಮೆ ಬಿಡಿ. ಎಂತದ್ದು ಬಿಡು, ಇನ್ನು ಪ್ರಾಣ ಮಾತ್ರ ಚಕ್ರ ಬಿಡಿ. ಪ್ರಾಣ ಬಿಡ್ಬೇಕ? ಪ್ರಾಣ ಬಿಡಬೇಕು. ನಾಥ ಅಂತ ಕರೀಲಿಕ್ಕೆ ಪ್ರಾಣ ಇಲ್ಲದ ಜೀವ ಅನಾಥರಾಗುವುದಿಲ್ವಾ? ಅದಕ್ಕೆ ಏನ್ ಮಾಡುದು ಈಗ? ಹಾಗಾದ್ರೆ ಹೋರಾಟ ಬೇಡ, ಹೋಗುವ. ನೀನು ಸನಾತೆ ಆಗಬೇಕು ಅಂತಾದ್ರೆ ನಾನು ಜೀವದಲ್ಲಿ ಇರಬೇಕು. ನಾ ಜೀವದಲ್ಲಿ ಇರಬೇಕು ಅಂತಾದ್ರೆ ನಾವು ದ್ವಾರಕ್ಕೆ ಹೋಗಬೇಕು. ಹೋಗುವ ಹೋಗುವ ಹೋಗುವ. ಅಷ್ಟು ಚಂದ ಹೇಳ್ತಾನವ, ಹೋಗ್ಲಿಕ್ಕೆ ಹೋಗುವ. ಆ ಸುರನಾಥನಿಗೆ ಅಭಯವಾಣಿ ಕೊಟ್ಟಿದ್ದೀರಲ್ಲ ನೀವು. ಇನ್ನೊಮ್ಮೆ ಪ್ರಾಣ ಹೆಚ್ಚಾದ ಮೇಲೆ ಮರಳಿ ಯತ್ನವ ಮಾಡು. ಅದು ಕೇಳಿಲ್ಲ ನೀನು? ಮರಳಿ ಯತ್ನವ ಮಾಡಿ, ಮರಳಿ ಯತ್ನವ ಮರಳಿ ಯತ್ನವ ಮಾಡಿ, ಮರಳಿ ಯತ್ನವ ಮಾಡಿ. ಕಾಲದ ನಮಗೆ ಏನೋ ಒಂದು ಸಮಯದ ಮೇಲೆ, ಒಂದು ನಿರ್ದಿಷ್ಟ ಅವಧಿ ಕಾಲದ ಮೇಲೆ ಮತ್ತೊಮ್ಮೆ ಇವನು ಹೇಗಾದ್ರೂ ಎಪ್ಪಿಸಿ ಎಲ್ಲಿಗೋ ಕರ್ಕೊಂಡು ಹೋಗ್ಲಿ. ನೀನು ಮಾತಾಡಿದಲ್ಲ, ಅವ ಮಾತಾಡಿದ್ದು ಕೇಳಲಿಕ್ಕೆ ಆಗುದಿಲ್ಲ. ನಾವು ನೀನು ಮೊದಲೇ ಇವರಲ್ಲಿ ಹೇಳಿದ್ದೀಯ ಅಂತ ಎಲ್ಲರಲ್ಲಿ ಅವ್ರು ಎಷ್ಟು ಹೇಳಿದ್ರು ನೀ ಹಾರಬಾರದು ಅಂತ. ನಾ ಇಳ್ಕೊಂಡು ಓಡಿಕೊಂಡು ನಾನು ಏನು ಅಂತ ಅವನಿಗೆ ಗೊತ್ತಾಗಿ, ನಿಮ್ಗೆ ಗೊತ್ತಾಗ್ಲಿಲ್ಲ. ಅಲ್ಲ ನೀನೇನು ಅಂತ ಲೋಕಕ್ಕೆ ಗೊತ್ತಾದಿತ್ತು, ಆದ್ರೆ ಈಗ ಗೊತ್ತಾಗಿ ಪ್ರಯೋಜನ ಇಲ್ವಲ್ಲ. ನಾನು ಕ್ಷತ್ರಿಯಾಣಿ. ಯಾರಲ್ಲ ಒಪ್ಪಿದ್ದೇನೆ. ಯಾವಾಗ ಆದ್ರೂ ಆಣಿ ಆಣಿ ಕೇಳಿದ್ಯೋ? ಈ ಆಣಿ ಸಾಕು ನನ್ನ ಪ್ರಾಣ ತೆಗಿಲಿಕ್ಕೆ. ಮಾತಾಡಬೇಡ, ಆಣಿಯಲ್ಲ ಅಣಿ ಆಗ್ತೇನೆ ನಾನೀಗ. ಅಲ್ಲ ನೀನು ಆಣಿಯೂ ಆಗೋದು ಬೇಡ, ಆಣಿಯೂ ಆಗೋದು ಬೇಡ. ಅಣಿ ಕಟ್ಟಿದ್ರೆ ನೀನು ಇಲ್ಲಿ ಮುಖ ತಿರುಗಿಸು, ಅವರನ್ನು ನೋಡಬೇಡ. ಇದನ್ನ ಕೇಳಬೇಕಾ ನಿನಗೆ? ನಾನು ಭಾಮಾ ದೇವಿ ಅಲ್ವಾ? ಮಹಾಪ್ರಾಣ ಇಲ್ವೇ? ಭಾಮಾ ದೇವಿ ಅಲ್ಲ, ಭಾಮಾ ದೇವಿ. ಹೀಗೆ ಅಂತದಕ್ಕೆ ಹಿಡಿಯುದು? ಯಾರ್ಯಾರು ಹಿಡಿದ್ರೆ ಚಂದ ಅಲ್ಲ, ಹಿಡಿಯುವವರು ಹಿಡಿದ್ರೆ ಚಂದ. ನೀನು ಹೇಳ್ಬಿಡದನ್ನೆಲ್ಲ. ನಿನ್ನ ಜನ್ಮಕ್ಕೆ, ನಿನ್ನ ಜನ್ಮ ಕೊನೆಗೆ ಅಣಿಸ್ತೀರಿ ಈಗ. ಪಾಪಿ, ಒಮ್ಮೆ ಯಾವ ಪಾಪ ಮಾಡಿದ್ದೆ? ನಾನು ಯಾವ ಪಾಪ ಮಾಡಿದ? ಒಂದು ಕೆಲಸ ಮಾಡಿ ಹೇಳಿದ್ದಲ್ವ, ಗಂಡ ಹೇಳಿದ ಹಾಗೆ ಕೇಳಬೇಕು ಅಂತ. ಹೋಗುವ. ನೀವು ಗೆಲುತ್ತಾ ಇದ್ರೆ ನಿಮ್ಮ ನೀವು ಹೇಳಿದ ಹಾಗೆ ಕೇಳ್ತೀನಿ. ಗೆಲ್ಲಕ್ಕೆ ಆಗಲಿಲ್ಲ. ಯಾರಿಗೂ ಹೇಳಿದ್ರು ಸಾರ್? ಯಾರಲ್ಲಿ ಹೇಳಿದ್ರು? ಹೋಗು, ಬಿಲ್ ಕೊಡಿ, ನಿಮ್ಮ ಬಿಲ್ ಕೊಡಿ ಅಂತ. ನನಗೆ ಹಾಗೆ ಯಾರ್ಯಾರಿಗೆ ಕೊಟ್ಟ ಅಭ್ಯಾಸ ಇಲ್ಲ. ನನ್ನದು ನಾನೇ ಹಿಡ್ಕೊಳ್ಳು. ಇನ್ನು ಅದೊಂದು ಪರೀಕ್ಷೆ ಆಗ್ಲಿಕ್ಕೆ ಉಂಟು. ನಾನು ನನ್ನದು ನಾನೇ ಹಿಡ್ಕೊಳ್ಳು. ಧನುರ್ಬಾಣವನ್ನು ಕೊಡಿ. ನನ್ನದು, ನಾನು ಯುದ್ಧ ಮಾಡ್ತೇನೆ. ನಾನು ಯುದ್ಧ ಮಾಡ್ತೇನೆ. ಮಣ್ಣು ಸೇರಿಸ್ತೇನೆ ಅವನನ್ನು. ಅವನ ಅಹಂಕಾರ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ ಪಾಪಿ. ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ನೀನು ನಾಲ್ಕು ಸರಿ ನೀವು ಮನೆಯಲ್ಲಿ ಎಷ್ಟು ಮಾತಾಡ್ತೀರ ಮಾತಾಡಿ ಬಿಡ್ಬಾರ ನೋಡಿ. ನೀನು ಮನೆಯಲ್ಲಿ ಮಾತ್ರ ಮಾತಾಡ್ತೀನಿಲ್ಲ. ನನ್ನ ಮಾವನ ಒಂದು ವಿಶ್ವಾಸ ಇತ್ತು, ಮುರಾಸನ ಇಷ್ಟು ಬೇಗ ಹೋಗ್ತಾನೆ ಅಂತ ಗೊತ್ತಾಗಲಿಲ್ಲ. ಈಗ ನಿನ್ನ ನಾಲ್ಗೆ ಸರಿ ಇದ್ರೆ ಊರಲ್ಲಿ ನಾನು ಹೇಗಾದ್ರೂ ಬದುಕಬಹುದು ಅಂತ ವಿಶ್ವಾಸದಲ್ಲಿ ಪೂರ್ತಿ ಹೋಗ್ತದೆ. ನಾನು ಇದ್ದೇನೆ ಸ್ವಾಮಿ, ಹೆದರ್ಬೇಡಿ. ಅದೇ ನಾನು ಎದುರು ಮಾಡ್ತೀನಿ. ಒಂದು ಆಶೀರ್ವಾದ ಮಾಡಿ, ನೀವು ಆಶೀರ್ವಾದ ಮಾಡಿ ನೋಡಿ. ಭಾಮಾ ಪ್ರತಾಪ ಏನು ಅಂತ ಅದೊಂದು ಪ್ರಸಂಗ ಬರೀಬಹುದು. ಭಾಮಾ ಪ್ರತಾಪ, ನೀನು ಯಾವ ಪ್ರಸಂಗ ಬರೆಯದಿದ್ರು ಚಿಂತಿಲ್ಲ. ಸಾಧ್ಯ ಆದ್ರೆ ಈ ಪ್ರಸಂಗ ಒಂದು ಮುಗಿಸಿ, ಪ್ರಸಂಗ ಬೇಗ ಮುಗಿಸಿ. ಆಶೀರ್ವಾದ ಮಾಡಿ, ಆಶೀರ್ವಾದ. ಏ ಸೋತವರೆಲ್ಲ ಆಶೀರ್ವಾದ ಮಾಡಿ. ಸುಮ್ಮನಿರ, ಸೋಲುವುದಕ್ಕೆ ಆಶೀರ್ವಾದ. ನೋಡ್ಲಿಕ್ಕೆ ಆಗುದಿಲ್ಲ. ಜೊತೆಯಲ್ಲೇ ಇದ್ದೆ ವಿಜಯ ಶೀರಳ. Yeah.
ಅವನ ಊರಿನಲ್ಲಿ ಮಧ್ಯರಾತ್ರಿಯಲ್ಲಿ ಒಂದು ವಿಶೇಷ ಸಾವಿನ ಉಲ್ಲಾಸ ಉತ್ಸಾಹ ಉನ್ಮಾದ ಸಮರ ಮತ್ತೆ ಸಮರ ಅಲ್ಲದೆ ಸರಸ ಸಮರ ಸಂವಾದ ಸಂಬಂಧ ಇವುಗಳಿಗೆಲ್ಲ ಒಂದು ಸಮಾನತೆ ಅಂತ ಬೇಕು. ನೀನು ಯಾರು? ಮಿಂಚಿನ ಬಳ್ಳಿ, ಬಣ್ಣದ ಭೀಷಣಿಗೆ. ಮಿಂಚಿನ ಬಳ್ಳಿಯೂ ಆಗುತ್ತೇನೆ, ಮರಣ ಬಳ್ಳಿಯೂ ಆಗುತ್ತೇನೆ. ಜಾಗೃತಿ, ಒಳ್ಳೆ ಪರಿಮಳದ ಊದುಬತ್ತಿಯ ಹಾಗೆ ಕಾಣ್ತೀಯ. ನೋಡ, ಅಡುಗೆ ಮನೆಯಲ್ಲಿ ಏನಾದರೂ ಪಾಕ ಬಡಿಸುವುದಕ್ಕೆ, ನಾಲ್ಕು ಹಗ್ಗವನ್ನು ಒಟ್ಟಿಗೆ ಮಾಡಿ ತೊಟ್ಟಿಲು ತೂಗುವುದಕ್ಕೆ, ಇನ್ಯಾವುದೋ ಲಾಲಿತ್ಯದಲ್ಲಿ ಮಾತ್ರವೇ ತೊಡಗಿಸಿಕೊಳ್ಳಬಹುದಾದ ಹೆಣ್ಣಾದ ನೀನು ಏನ್ ಮಾಡಬೇಕು ಬಲ್ಲಯ್ಯ? ತಾತ್ಸಾರ ನೋಡಿ, ತಾತ್ಸಾರ ನೋಡಿ, ಸರಸದಿಂದ ನಮ್ಮನ್ನು ವರಿಸಿದೆ ಅಂತಾದ್ರೆ, ಆದ್ರೆ ಅರಮನೆಯಲ್ಲಿ ಬೇಕಾದಷ್ಟು ಸುಖ ಭೋಗಗಳನ್ನು ನಿನಗೆ ಒದಗಿಸುವುದಕ್ಕೆ ನರಕ 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 ಇದು ಮೂರ್ತಿಯ ಕಡಿಮೆ. ಅವನಿಗೆ ಇಷ್ಟು ಮಾತಾಡೋರು ಒಂದಾದ್ರೂ ಸಿಕ್ಕಿದ್ರೆ 16,000 ಸೆಲೆಯಲ್ಲಿ ಇರ್ತಿರ್ಲಿಲ್ಲ. ನೀನೇಳು, ನೀನೇಳು ಪಾಪ, ಅವರಿಗೆ ಬಾಯಿ ಬರುವುದಿಲ್ಲ. ಅವರೆಲ್ಲರೂ ಮಾತಾಡ್ಬೇಕಂದ್ರೆ ನೀನೊಬ್ಳೆ ಮಾತಾಡ, ಬಾಯಿ ಬರುವುದಿಲ್ಲ. ಎಷ್ಟು ಚಂದ ಮಾತಾಡ್ತಾರೆ ಗೊತ್ತುಂಟ? ಏನು ಅಂತ ಭಾವಿಸಿಕೊಂಡೆ? ಏನು ನೀನು ಆಡಿದ್ದೇ ಮಾತು, ಏನು ನಡೆದದ್ದೇ ದಾರಿ, ನನ್ನ ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡೆ? ನೀನು ಹೆಣ್ಣಲ್ವಾ? ಹೌದು. ನಿನಗೆ ಹೆರುವುದಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ನಿನಗೆ ಅಡುಗೆ ಮಾಡುವುದಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ನಿನಗೆ ತೊಟ್ಟಿಲು ತೂಗುವುದಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ನಿನಗೆ ಲಾಲಿತ್ಯ ಗೊತ್ತಿಲ್ವಾ? ಗೊತ್ತಿದೆ. ಇದರಲ್ಲಿ ಏನ್ ತಪ್ಪಿದೆ? ಬಿಲ್ಲು ಬಾಣ ಹಿಡಿಯುವುದಕ್ಕೂ ಗೊತ್ತಿದೆ, ಕ್ಷತ್ರಿಯಾಣಿ ನಾನು. ಬಿಲ್ಲು ಬಾಣ ಯಾರು ಹಿಡಿಯಬಹುದು? ಉಪಯೋಗಿಸಲಿಕ್ಕೆ ಗೊತ್ತುಂಟು, ಅದು ಗೊತ್ತಿದೆ ಅಂತ. ಅವ ತುಂಬಾ ಮಾತಾಡಿದ್ರು ಪ್ರಯೋಜನ ಇಲ್ಲ. 16,000 ವಶ ಆದ್ರು ಒಂದರ ಕೊರಳಿಗೂ ಮಂಗಳ ಸೂತ್ರ ಕೊಟ್ಟುವ ತ್ರಾಣ ಇಲ್ಲದ ದುರ್ಬಲವ. ಬಿಲ್ಬಾಣ ಮೊದಲೊಮ್ಮೆ ಸೀತಾದೇವಿಯು ಹಿಡಿಯುತ್ತಿದ್ದಳಂತೆ. ಅವಳನ್ನು ವರಿಸುವುದಕ್ಕೆ ಪಣವಾಗಿರಿಸಿದಂತಹ ಧನುಸನ್ನು ಎತ್ತಿ ಅವಳೇ ಆಡುತ್ತಾ ಇದ್ದಳಂತೆ. ಅವಳಿಗೆಲ್ಲ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಗೊತ್ತಿತ್ತು ಅಂತ ಅರ್ಥ ಅಲ್ಲ. ಬಿಲ್ಬಾಣದಲ್ಲಿ ಆಟ ಆಡಿದವರೆಲ್ಲ, ಬಿಲ್ಲು ಕೊಟ್ಟವರೆಲ್ಲ, ಬಿಲ್ಲು ಕೈಯಲ್ಲಿದ್ದವರೆಲ್ಲ ಮಹಾ ಮಲ್ಲರು ಅಂತ ಅರ್ಥ. ಅದು ವರಿಸುವುದಕ್ಕೆ ಪಣ. ಈ ಪಣ ಯಾಕೆ? ನಿನ್ನ ಶಿರಸನ್ನು ತೆಗೆಯೋದಕ್ಕೆ ಬೇಕಾಗಿ. ಏನು ಇದು ಜೋಡಿಸಿದ್ದು ಅಂತ ಅನಿಸಿದ್ಯಾ? ನೋಡೋಣ. ನನ್ನ ಕುತ್ತಿಗೆ ಮೇಲೆ ಯಾರೋ ಇಟ್ಟದ್ದು ಅಂತ ಅನಿಸಿದ್ಯಾ? ಅವನಿಗೆ ತಕ್ಕ ಮಾಲಿನ್ಯ ಅನ್ವೇಷಣೆಯಲ್ಲಿದ್ದಾನೆ, ಅದಕ್ಕೆ ಮೃತ್ಯು ಮಾಲಿನ್ಯ ಸರಿ ಅಂತ ನೀನಾದ್ರೂ ಸಂಬಂಧ ಮಾಡಿಸಿಕೊಡು. ನಾನು ಒಲಿದರೆ ನಾರಿ, ಮುನಿದರೆ ಮಾರಿ, ನಿನ್ನ ಪಾಲಿಗೆ ಹೆಮ್ಮಾರಿ, ನಿನ್ನ ಪಾಲಿಗೆ ಬಾ.
ತಂದೆ ಏನೂ ಕೊಡ್ಲಿಲ್ಲ, ತಾಯಿಯಿಂದ ಯಾವುದೂ ಸಿಕ್ಕಲಿಲ್ಲ ಎನ್ನುವಂತಹ ಕೊರಗೆಲ್ಲ ಹೋಯಿತು ತಂದೆಯೇ. ನಾನು ಅಡಿದ ಮೇಲೆ ನನ್ನ ಹೆಸರಿನಿಂದ ಈ ಪ್ರಪಂಚ ಒಂದು ಆಚರಣೆಯನ್ನೇ ಆಚರಿಸ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ನನಗೆ ಬೇಡ. ಇದೋ ನನ್ನನ್ನು ಮೋಕ್ಷದತ್ತ ಕಳುಹಿಸು, ಸಿದ್ಧರಾಗಿದ್ದೇನೆ. ತಂದೆ ತಾಯಿಯಂದ್ರ ಜೊತೆಯಾಗಿ ಕಳಿಸ್ತಾ ಇದ್ದೇನೆ.